ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಆದಿಯಲ್ಲಿ ಇದ್ದ ವಚನಾ ನಮ್ಮ ನೋಡ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ನಾವೀಗ ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥ ಅಧ್ಯಾಯ 18 ನಾವು ಕೇಳುತ್ತೇವೆ. ಸದಾ ಜೀವಂತವಾಗಿರುವ ಆತನೇ ನಿರ್ಮಿಸಿದನು ಒಟ್ಟಿನಲ್ಲಿ ಎಲ್ಲವನು. ಸರ್ವೇಶ್ವರನೊಬ್ಬನೇ ಸತ್ಯ ಸ್ವರೂಪನೆಂದು ಎಣಿಸಲ್ಪಡುವನು. ಆತನನ್ನು ಬಿಟ್ಟರೆ ಅಂಥವನಿಲ್ಲ, ಮತ್ತೆ ಯಾವನು? ಆತ ನಡೆಸುತ್ತಾನೆ ತನ್ನ ಕೈ ಚಳಕದಿಂದ ಲೋಕವನ್ನು. ಎಲ್ಲವೂ ಪಾಲಿಸ್ತವೆ ಆತನ ಚಿತ್ತವನ್ನು. ಆತನೇ ಸರ್ವಕ್ಕೂ ಅರಸ. ಪವಿತ್ರ ಪವಿತ್ರವಾದುಗಳನ್ನು ವಿಂಗಡಿಸುತ್ತಾನೆ ಶಕ್ತಿಯಿಂದ. ತಕ್ಕ ಕೈ ಕೆಲಸಗಳನ್ನು ಪ್ರಕಟಿಸಲು ತನ್ನ ಕೈ ಕೆಲಸಗಳನ್ನು ಪ್ರಕಟಿಸಲು ಯಾರಿಗೂ ಆತ ಸಾಕಷ್ಟು ಶಕ್ತಿಯನ್ನಿತ್ತಿಲ್ಲ. ಆತನ ಮಹತ್ಕಾರ್ಯಗಳ ಪರಿವನ್ನು ಅರಿಯಲು ಯಾರಿಗೂ ಸಾಧ್ಯವಿಲ್ಲ. ಆತನ ಮಹಿಮಾಶಕ್ತಿಯ ನೆಲೆಯನ್ನು ತಿಳಿಯಬಲ್ಲವನಾರು? ಯಾರಿಗೂ ಸಾಧ್ಯವಿಲ್ಲ ಅವುಗಳಿಗೆ ಒಂದನ್ನು ಕೂಡಿಸಲಿಕ್ಕೆ ಅಥವಾ ಕಳೆಯಲಿಕ್ಕೆ. ಸರ್ವೇಶ್ವರನ ಮಹತ್ಕಾರ್ಯಗಳು ಅಗಮ್ಯ ಪರಿಶೋಧನೆಗೆ. ಮನುಷ್ಯ ತನಗೆ ಸಾಧ್ಯವಿದ್ದಷ್ಟನ್ನು ಹೇಳಿ ಮುಗಿಸುವಾಗಲೂ, ಆರಂಭದಲ್ಲೇ ಇರುತ್ತಾನೆ ಮುಕ್ತಾಯ ಮಾಡುವಾಗಲೂ ತೋಚದಿರುತ್ತಾನೆ ಏನು ಹೇಳಬೇಕೆಂದು. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಯಾರು ಶಕ್ತಿಯಂತವಂತನು? ಹಲವಾರು ಮಂದಿ ವಿಜ್ಞಾನಿಗಳು ಹಲವಾರು ವಿಷಯಗಳನ್ನು ಇವತ್ತು ಲೋಕದಲ್ಲಿ ಸಾಧಿಸಿದ್ದಾರೆ. ಈ ಸಾಧನೆಗಳ ಮೂಲಕ ಈ ಲೋಕದಲ್ಲಿ ಅವರು ದಾಖಲೆಗಳನ್ನು ಸ್ಥಾಪಿಸಿದ್ದಾರೆ. ಆದರೆ ಸಹೋದರ ಸಹೋದರಿಯರೇ, ತಾನು ಮಾಡಿದ್ದ ಶೋಧನೆಗಳನ್ನು ಮುಂದುವರಿಸಿಕೊಂಡು ಅವುಗಳನ್ನು ಅಭಿವೃದ್ಧಿ ಮಾಡುವುದಕ್ಕೆ ಅಥವಾ ಅದನ್ನು ಮುಂದೆ ಕೊಂಡೋಗಲಿಕ್ಕೆ ಆ ಯಾರೊಬ್ಬ ವಿಜ್ಞಾನಿ ಇವತ್ತು ಉಳಿದಿಲ್ಲ. ಎಲ್ಲರೂ ನಾಶವಾಗಿ ಹೋಗಿದ್ದಾರೆ. ಅದೆಷ್ಟೋ ಅರಸರು ದೇಶಗಳನ್ನು ಆಳಿದ್ದಾರೆ, ದೊಡ್ಡ ದೊಡ್ಡ ಸೈನ್ಯವನ್ನು ಹೊಂದಿಕೊಂಡು ಅದೆಷ್ಟೋ ದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ಸರ್ವಭೌಮ ಎನ್ನಿಸಿಕೊಂಡಿದ್ದಾರೆ. ಆದರೆ ಅವರು ಸ್ಥಾಪಿಸಿದಂತಹ ರಾಜ್ಯಗಳು ಯಾವೊಂದು ಇವತ್ತಿಗೆ ಇಲ್ಲ. ಅವರು ಉಳಿದುಕೊಂಡಿಲ್ಲ. ಹಾಗಾದರೆ ಸತ್ಯ ಏನು? ಸತ್ಯವೆಂದರೆ ಈ ಲೋಕದಲ್ಲಿ ಶಾಶ್ವತವಾಗಿರುವುದು ದೇವರು ಮಾತ್ರ. ಯಾವೊಬ್ಬ ಮನುಷ್ಯನು ಈ ಲೋಕದಲ್ಲಿ ತಾನು ಸಾರ್ವಭೌಮನು, ತಾನು ಸರ್ವಸ್ವ ಎಂದು ಅರ್ಥ ಸರ್ವಶಕ್ತ ಅಂತ ಹೇಳಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಮನುಷ್ಯನ ಜೀವನ ಅಲ್ಪವಾದುದು. ಒಂದು ರೋಗ ಬಂದಂತರೆ, ಒಂದು ಕಾಯಿಲೆಯ ಮೂಲಕ
ಎದೆಷ್ಟೋ ದೊಡ್ಡ ವಿಜ್ಞಾನಿ ಆಗಲಿ, ಅದೆಷ್ಟೋ ದೊಡ್ಡ ಅರಸನಾಗಲಿ, ಆತನು ಆ ಒಂದು ಕಾಯಿಲೆ ಮುಂದೆ ಮಂಡಿಯೂರಿ ಪ್ರಾಣವನ್ನೇ ಅರ್ಪಿಸಬೇಕಂತ ಅಂತ ಒಂದು ಸಂದರ್ಭ ಬರುತ್ತೆ. ಇದು ಮನುಷ್ಯನ ಅಶಕ್ತತೆ. ಆದ್ದರಿಂದ ದೇವರ ವಾಕ್ಯ ಇವತ್ತು ಮನುಷ್ಯನಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತೆ. ಯಾವೊಬ್ಬ ಮನುಷ್ಯನು ಈ ಲೋಕದಲ್ಲಿ ತಾನು ಶ್ರೇಷ್ಠ, ತಾನು ಶಕ್ತಿವಂತ, ತಾನು ಸರ್ವಸ್ವವನ್ನು ಸಾಧಿಸ್ತವ ಎಂದು ಹೇಳಿಕೊಳ್ಳುವಂತಹ ಒಂದು ಧೈರ್ಯವನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರ ಮುಂದೆ ಮನುಷ್ಯನ ಯಾವ ಶಕ್ತಿಯೂ ಉಳಿಯುವುದಿಲ್ಲ. ಮನುಷ್ಯ ದೇವರ ಮುಂದೆ ತಲೆ ತಗ್ಗಿಸಬೇಕು. ಕಾರಣವೇನು? ಮನುಷ್ಯನು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನು ದೇವರ ಒಂದು ಸೃಷ್ಟಿ ಅಷ್ಟೇ. ಈ ಲೋಕದಲ್ಲಿ ಅನೇಕ ವಸ್ತುಗಳಿವೆ, ಜೀವಿಗಳಿವೆ, ಮರಗಿಡಗಳಿವೆ, ಪ್ರಾಣಿಗಳಿವೆ, ಇವೆಲ್ಲವೂ ದೇವರಿಂದ ಸೃಷ್ಟಿಸಲ್ಪಟ್ಟ ಸತ್ಯವನ್ನು ನಾವು ಬೈಬಲ್ನಲ್ಲಿ ಕೇಳುತ್ತೇವೆ. ಸಹೋದರ ಸಹೋದರರೇ, ಇದು ಸತ್ಯ. ಯಾಕೆಂದರೆ ಯಾವೊಂದು ವಸ್ತುವನ್ನು ಇವತ್ತು ನಮಗೆ ಹೊಸದಾಗಿ ತಯಾರಿಸಲು ಸಾಧ್ಯವಿಲ್ಲ. ಇವುಗಳಲ್ಲೇ ನಾವು ಅದೆಷ್ಟೋ ಏನು ನಾವು ಒಂದು ರೂಪವನ್ನು ಹೊಸ ರೂಪವನ್ನು ಕೊಡ್ಬೋದು, ಆವಿಷ್ಕಾರಗಳನ್ನು ಮಾಡಬಹುದಷ್ಟೇ. ಆದರೆ ಯಾವುದೇ ಇಲ್ಲದುದರಿಂದ ಒಂದು ವಸ್ತುವನ್ನು ಸೃಷ್ಟಿಸಲಿಕ್ಕೆ ನಮ್ಮಿಂದ ಯಾರಿಗೂ ಸಾಧ್ಯವಿಲ್ಲ. ಅದು ದೇವರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಮನುಷ್ಯನು ಗರ್ವಪಡುವಂತಹ ಸಂಗತಿ ಇಲ್ಲ, ತಾನು ಅಹಂಕಾರ ಪಡುವಂಥದ್ದು ಏನೂ ಇಲ್ಲ. ಬರೀ ಪ್ರತಿಯೊಬ್ಬ ಮನುಷ್ಯನು ದೇವರ ಮುಂದೆ ತಾನು ಆ ದೇವರ ಸೃಷ್ಟಿಯನ್ನು ಎಂಬುದನ್ನು ಒಪ್ಪಿಕೊಂಡು ದೇವರ ಮುಂದೆ ತಲೆಬಾಗಿ ಒಂದು ಈ ಲೋಕವನ್ನು ಅಭಿವೃದ್ಧಿಸಿಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದೇ ದೇವರ ವಾಕ್ಯ ಇವತ್ತು ನಮಗೆ ನೀಡುವಂತಹ ಸಂದೇಶ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸದಾ ಜೀವಂತವಾಗಿರುವಾಗಲೇ ನಿರ್ಮಿಸಿದಲು ಒಟ್ಟಿಗಿನಲ್ಲಿ ಎಲ್ಲವನ್ನು ಸರ್ವೇಶ್ವರನೊಬ್ಬನೇ. ಎಲ್ಲವನ್ನು ನಿರ್ಮಿಸಿದು ಸರ್ವೇಶ್ವರ. ಈ ಲೋಕದಲ್ಲಿ ನಾವು ನೋಡೋಣ ಎಂತೆಲ್ಲ ಸೃಷ್ಟಿಗಳಿವೆ. ಆ ಸೂರ್ಯ, ಆ ಚಂದ್ರ, ಆ ಗ್ರಹಗಳು ಎಣಿಸಲಿಕ್ಕೆ ಆಗದಷ್ಟು ನಕ್ಷತ್ರಗಳು, ಈ ಸೃಷ್ಟಿ ಭೂಗರ್ಭದಲ್ಲಿ ಅಡಗಿರುವ ಅನೇಕ ಅದ್ಭುತಗಳು, ಎಷ್ಟು ನಾವು ಮನುಷ್ಯ ಎಷ್ಟನ್ನು ಶೋಧನೆ ಮಾಡಿದ್ರು ಅದಕ್ಕಿಂತ ಅದೆಷ್ಟೋ ನಿಗೂಢವಾದ ವಿಷಯಗಳು ಈ ಸೃಷ್ಟಿಯಲ್ಲಿ ಅಡಗಿವೆ. ಅವುಗಳನ್ನು ತಿಳಿಯಲು ಯಾವೊಬ್ಬ ಮನುಷ್ಯನಿಗೆ ಇಂದಿಗೂ ಸಾಧ್ಯವಾಗಿಲ್ಲ. ಅಂದರೆ ಆ ಸೃಷ್ಟಿಯಲ್ಲಿ ದೇವರ ಹಿರಿಮೆ ಅಷ್ಟಾದದ್ದು. ಎಲ್ಲವನ್ನ ದೇವರು ಸೃಷ್ಟಿಸಿದರು. ಈ ಸೃಷ್ಟಿ ಯಾವ ರೀತಿಯಲ್ಲಿ ನಡೆಯುತ್ತೆ, ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತಿದೆ. ಅದನ್ನು ದೇವರ ವಾಕ್ಯ ಹೇಳ್ತದೆ, ಸತ್ಯ ಸ್ವರೂಪನೆಂದು ಎಣಿಸಲ್ಪಡುವನು ಆತನನ್ನು ಬಿಟ್ಟರೆ ಅಂತಹವನಿಲ್ಲ ಮತ್ತೆ ಯಾವನು. ಸತ್ಯ ಸ್ವರೂಪಿಯಾದ ದೇವರು, ಆತನು ಸತ್ಯ ಸ್ವರೂಪಿ, ಆತನು ಸತ್ಯ, ಸುಳ್ಳಲ್ಲ. ಯಾಕೆಂದರೆ ದೇವರು ಎಂಬುದು ಇದ್ದಾನೆ. ಈ ಸೃಷ್ಟಿಯ ಅಸ್ತಿತ್ವವನ್ನು ಯಾರು ನಾವು ಅಲ್ಲಗಳೆಯುವಂತಿಲ್ಲ. ಯಾವಾಗ ಈ ಸೃಷ್ಟಿ ಮನುಷ್ಯನಿಂದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಈ ಸೃಷ್ಟಿಯು ಉಳಿಯುವ ತನಕ, ಪ್ರತಿಯೊಬ್ಬ ಮಾನವನ ಅಸ್ತಿತ್ವ ಇರುವ ತನಕ ದೇವರು ಎಂಬವರು ಇದ್ದಾನೆ, ದೇವರು ಇದೆಲ್ಲವನ್ನು ಮಾಡಿದ್ದಾನೆಂಬ ಸತ್ಯವನ್ನು ಯಾರೊಬ್ಬರು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಅದನ್ನು ಮಿಥ್ಯೆ ಎಂಬುದು ಸಾರಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕಂದರೆ ಇಡೀ ಸೃಷ್ಟಿಯೇ ಆತನಿಗೆ ಸಾಕ್ಷಿ, ಇಡೀ ಸೃಷ್ಟಿಯೇ ಆತನ ಅಸ್ತಿತ್ವಕ್ಕೆ ಸಾಕ್ಷಿ. ಈ ಸೃಷ್ಟಿಯನ್ನು ದೇವರು ಸೃಷ್ಟಿ ಮಾಡಿದರು. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಆತ ನಡೆಸುತ್ತಾನೆ ತನ್ನ ಕೈ ಚಳಕದಿಂದ ಲೋಕವನ್ನು, ಎಲ್ಲವೂ ಪಾಲಿಸ್ತವೆ ಆತನ ಚಿತ್ತವನ್ನು, ಆತನೇ ಸರ್ವಕ್ಕೂ ಅರಸ,
ಪವಿತ್ರ ಪವಿತ್ರವಾದಗಳನ್ನು ವಿಂಗಡಿಸ್ತಾನೆ ತನ್ನ ಶಕ್ತಿಗಳಿಂದ ಶಕ್ತಿಯಿಂದ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳ್ತದೆ ಎಲ್ಲವೂ ದೇವರನ್ನು ನಡೆಸ್ತಾನೆ. ಸಹೋದರ ಸಹೋದರರೇ, ಯಾವ ರೀತಿಯಲ್ಲಿ ಪ್ರತಿಯೊಂದು ಗ್ರಹವು ತನ್ನ ಅಕ್ಷದಲ್ಲಿ ಅವುಗಳು ಸಾಗುತ್ತಾ ಇವೆ, ಸೂರ್ಯನೊಡೆಗೆ ಸುತ್ತಿರುತ್ತಾ ಇವೆ. ಯಾವೊಂದು ಗ್ರಹ ಒಂದು ಇನ್ನೊಂದಕ್ಕೆ ಬಡಿಯುವುದಿಲ್ಲ, ಅಂತಹ ದುರಂತಗಳು ನಾವು ಕಾಣುವುದಿಲ್ಲ. ಕೇವಲ ದುರಂತಗಳನ್ನು ಕಾಣುವುದು ಈ ಭೂಮಿಯಲ್ಲಿ ಮಾತ್ರ. ಯಾಕೆಂದರೆ ದೇವರು ಸೃಷ್ಟಿಸಿದಂಥ ಅದ್ಭುತವಾದ ಭೂಮಿಯಲ್ಲಿ ಇವತ್ತು ಮನುಷ್ಯನು ಪರಿಸರ ನಾಶಕ್ಕೆ ಹೊರಟಿದ್ದಾನೆ. ಈ ಲೋಕವನ್ನು ದೇವರು ಸೃಷ್ಟಿಸ್ತಾನೆಂಬ ಸತ್ಯವನ್ನು ಇವತ್ತು ಮನುಷ್ಯ ಮರೆತು ಬಿಟ್ಟಿದ್ದಾನೆ. ಆ ಸೃಷ್ಟಿಯಲ್ಲಿ ಆತನ ಒಂದು ರೀತಿಯ ಒಂದು ತಾನು ಆ ಸೃಷ್ಟಿಯಲ್ಲಿ ತನ್ನ ಇಚ್ಛೆಯನ್ನು ಏರ್ಪಡಿಸೋದಕ್ಕೆ ಹೋಗಿ ತಾನು ಆ ಸೃಷ್ಟಿಯಲ್ಲಿ ಬದಲಾವಣೆ ಮಾಡಲು ಹೋಗಿ ಇಡೀ ಸೃಷ್ಟಿಯನ್ನು ಅಲ್ಲೋಲ ಕಲ್ಲೋಲವಾಗುವಂತೆ ಮಾಡಿದ್ದಾನೆ. ಇದಕ್ಕಾಗಿ ನೈಸರ್ಗಿಕ ಈ ದುರಂತಗಳು ಇವತ್ತು ಈ ಲೋಕದಲ್ಲಿ ಸಂಭವಿಸುತ್ತಿವೆ. ಅದೆಷ್ಟೋ ಕಡೆಗಳಿಂದ ನಾವು ನೋಡುತ್ತೇವೆ, ನೆರೆ ಬಂದು ಅಕಾಲಿಕ ಮಳೆ ಬಂದು ಎಲ್ಲವೂ ಸರ್ವನಾಶವಾಗುತ್ತಿದೆ. ಅದೆಷ್ಟೋ ಕಡೆಗಳಲ್ಲಿ ಭೂಕಂಪಗಳಾಗುತ್ತಿವೆ, ಅದೆಷ್ಟೋ ಕಡೆಗಳಲ್ಲಿ ಮಂಜು ಐಸ್ ಬಿದ್ದು ಎಲ್ಲವೂ ನಾಶವಾಗುತ್ತಿದೆ. ಇದೆಲ್ಲವೂ ಯಾಕೆ ರೀತಿ ಯಾವ ರೀತಿ ಯಾಕೆ ಈ ರೀತಿ ನಡೆಯುತ್ತಿರುತ್ತವೆ ಈ ಲೋಕದಲ್ಲಿ ನೋಡಿ. ಈ ಸೃಷ್ಟಿಯಲ್ಲಿ ನಾವು ನೋಡುವಾಗ ಈ ಭೂಮಿಯಿಂದ ಹೊರತು ಪಡಿಸಿ ಎಲ್ಲೂ ಅಂಥ ದುರ್ಘಟನೆಗಳನ್ನು ಕಾಣುವುದು ನಮಗೆ ಕಾಣುತ್ತಿಲ್ಲ. ಆದರೆ ಮನುಷ್ಯನು ಜೀವಿಸುವಂಥ ಭೂಮಿಯಲ್ಲಿ ಮಾತ್ರ ಇಂತಹ ದುರ್ಘಟನೆಗಳು ನೈಸರ್ಗಿಕ ದುರಂತಗಳು ನಡೆಯುತ್ತಿವೆ. ಯಾಕೆಂದರೆ ಇವತ್ತು ಮನುಷ್ಯನು ದೇವರು ಸೃಷ್ಟಿಸಿದಂಥ ಸುಂದರವಾದ ಸೃಷ್ಟಿಯನ್ನು ನಾಶ ಮಾಡುತ್ತಿದ್ದಾನೆ. ಕಾಡುಗಳನ್ನು ಮನುಷ್ಯ ಇವತ್ತು ಅಳಿಸುತ್ತಿದ್ದಾನೆ, ನಾಶ ಮಾಡುತ್ತಿದ್ದಾನೆ. ಈ ಸೃಷ್ಟಿಯಲ್ಲಿ ಅದೆಷ್ಟೋ ಬೆಟ್ಟಗಳನ್ನು ಕೊರೆಯಲು ಹೋಗಿ ಅಸಮತೋಲನಕ್ಕೆ ಕಾರಣವಾಗಿದ್ದಾನೆ. ಇದರ ಪರಿಣಾಮವಾಗಿ ನೈಸರ್ಗಿಕ ದುರಂತಗಳು ಘಟಿಸುತ್ತವೆ. ಆದ್ದರಿಂದ ಮನುಷ್ಯ ಇವತ್ತು ಯೋಚಿಸಬೇಕು. ಸಹೋದರ ಸಹೋದರರೇ, ಈ ಲೋಕದಲ್ಲಿ ಮನುಷ್ಯನು ಈ ಅಭಿವೃದ್ಧಿ ಎಂಬ ನೆಪದಲ್ಲಿ ಭೂಮಿಯನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಲೋಕದಲ್ಲಿ ಅಭಿವೃದ್ಧಿ ಖಂಡಿತ ಬೇಕು. ಆದರೆ ಈ ಅಭಿವೃದ್ಧಿಯಲ್ಲಿ ಈ ಪೃಥ್ವಿಯ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಈ ಸಮತೋಲನ ಎಲ್ಲಿ? ಈ ಸೃಷ್ಟಿಯಲ್ಲಿ ಬೇಕಾದಷ್ಟು ಮರಗಿಡಗಳು ಇರಬೇಕು. ಆ ಮರಗಿಡಗಳ ಸಂಖ್ಯೆಯು ಕಡಿಮೆಯಾದಾಗ ಸೆಕೆಯು ಜಾಸ್ತಿ ಆಗುತ್ತದೆ, ಭೂಮಿಯ ತಾಪಮಾನ ಹೆಚ್ಚುತ್ತದೆ. ಇದರಿಂದಾಗಿ ಭೂಕಂಪಗಳು ಸೃಷ್ಟಿಯಾಗುತ್ತವೆ ಅಥವಾ ನೈಸರ್ಗಿಕ ದುರಂತಗಳು ಸೃಷ್ಟಿಯಾಗುತ್ತವೆ. ಅದೇ ರೀತಿಯಲ್ಲಿ ಮನುಷ್ಯನು ಆ ಒಂದು ಸಮತೋಲನಕ್ಕೆ ಬೇಕಾಗಿರುವಂಥ ಗುಡ್ಡ ಬೆಟ್ಟಗಳು ಇವುಗಳನ್ನು ದೇವರು ಸೃಷ್ಟಿಸಿದ್ದಾರೆ. ಆದರೆ ಇವತ್ತು ಆ ಮನುಷ್ಯನು ಆ ಗುಡ್ಡ ಬೆಟ್ಟಗಳನ್ನೇ ಅಳಿಸುವಾಗ ಯಾವ ರೀತಿಯಲ್ಲಿ ಮಳೆ ಇಂಥದ್ದು ಬರಬೇಕು ಅಥವಾ ಈ ರೀತಿಯಲ್ಲಿ ನೈಸರ್ಗಿಕವಾಗಿ ನಡೆಯುವಂಥ ಪ್ರಕ್ರಿಯೆಗಳು ಅವುಗಳಿಗೆ ಅಡ್ಡಿಯಾಗಿ ಇವತ್ತು ಭೂಮಿ ನಾಶವಾಗುತ್ತಿದೆ. ಆದ್ದರಿಂದ ಇವತ್ತು ಒಂದು ರೀತಿಯಲ್ಲಿ ಇವತ್ತಿನ ದೇವರ ವಾಕ್ಯ ನಾವು ಸೃಷ್ಟಿಯಲ್ಲಿ ಪರಿಸರದ ಬಗ್ಗೆ ಕಾಳಜಿ ವಹಿಸುವಂಥ ಒಂದು ಸಂದೇಶವನ್ನು ದೇವರು ನೀಡುತ್ತಾರೆ. ಆದರೆ ಸಹೋದರ ಸಹೋದರರೇ, ದೇವರ ಸೃಷ್ಟಿಯನ್ನು ನಾಶ ಮಾಡದಿರೋಣ. ದೇವರ ಸೃಷ್ಟಿಯು ಬಾಳಬೇಕು. ಈ ಸೃಷ್ಟಿಯಲ್ಲಿ ಮರ ಗಿಡಗಳು ಇರಬೇಕು. ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಅಭಿವೃದ್ಧಿಯ ನೆಪದಲ್ಲಿ ನಾವು ಏನು ಮಾಡ್ತಿದ್ದೇವೆ? ನಮ್ಮ ಮನೆಯು ಇವತ್ತು ಹಂಚಿನಿಂದ ಹೋಗಿ ಇವತ್ತು ಟೆರೇಸ್ಗಳ ಮನೆಗಳಾಗಿವೆ ಅಥವಾ ಇನ್ನೂ ಅದ್ಭುತ ರೀತಿಯಲ್ಲಿ ಆ ಕಟ್ಟಡಗಳಾಗುತ್ತಿವೆ. ಆದರೆ ಏನಾಗುತ್ತಿದೆ? ಸುತ್ತಲೂ ಹಾಕುವ ಆ ಇಂಟರ್ಲಾಕ್ಸು ಅಥವಾ ಬೇರೊಂದು ಒಂದು ಮರಗಿಡ ಇವುಗಳು ಯಾವುದೇ ಇಲ್ಲದೆ ಆ ಅಭಿವೃದ್ಧಿ ನೆಪದಲ್ಲಿ ಬರಡು ಭೂಮಿಯನ್ನಾಗಿ ನಾವು ಮಾಡಿದ್ದೇವೆ. ಆ ಸೃಷ್ಟಿಯಲ್ಲಿರುವ ಆಮ್ಲಜನಕದ ಕೊರತೆ ಇವತ್ತು ನಮ್ಮನ್ನು ಕಾಡುತ್ತಿದೆ. ಪರಿಸರ ನಾಶವಾಗುತ್ತಿದೆ, ಹೊಗೆಯು ಜಾಸ್ತಿ ಆಗುತ್ತಿದೆ, ಧೂಳಿನ ಅಂಶ ಹೆಚ್ಚುತ್ತದೆ. ಇದು ಇವೆಲ್ಲವುಗಳನ್ನ ಮರಗಳಿದ್ದರೆ ಅವುಗಳನ್ನು ನಿಯಂತ್ರಿಸ್ತವೆ, ಒಳ್ಳೆಯ ಆಮ್ಲಜನಕವನ್ನು ನಮಗೆ ಕೊಡುತ್ತವೆ.
ಆದ್ದರಿಂದ ಪರಿಸರವನ್ನು ನಾವು ರಕ್ಷಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಒಂದು ಇವತ್ತು ನೆನಪಿಡೋಣ, ನಮಗೊಂದು ಮನೆ ಇದೆ. ಆ ಮನೆಯ ಆಗಿರ್ಬೋದು ಒಂದು 5 ಸೆನ್ಸ್ ಜಾಗವಷ್ಟೇ, 10 ಸೆನ್ಸ್ ಜಾಗ ಅಥವಾ 3 ಸೆನ್ಸ್ ಜಾಗವಾಗಿರ್ಬೋದು. ಸಹೋದರ ಸಹೋದರರೇ, ನಮ್ಮ ಮನೆಗೊಂದು ಚಿಕ್ಕ ಅಂಗಳವಿದೆ. ಆ ಅಂಗಳದಲ್ಲಿ ಒಂದು ಅಥವಾ 2 ಅಥವಾ 4, 5, 10 ಮರಗಳನ್ನು ನಾವು ಬೆಳೆಸೋಣ. ನಮ್ಮ ಇಡೀ ಆವರಣ ಗೋಡೆ ಇದೆ, ಆ ಆವರಣ ಗೋಡೆಯ ಬಳಿ ಸುತ್ತಲೂ ಮರಗಿಡಗಳನ್ನು ಬೆಳೆಸೋಣ. ಹಸಿರಾದ ಈ ಮರಗಿಡಗಳು ಮನೆಗೆ ತಂಪನ್ನು ನೀಡುತ್ತವೆ, ಆಮ್ಲಜನಕವನ್ನು ನೀಡುತ್ತವೆ. ಆಗ ದೇವರು ಸೃಷ್ಟಿಸಿದಂಥ ಈ ಸೃಷ್ಟಿಯಲ್ಲಿ ಸಮತೋಲನ ಉಂಟಾಗುತ್ತದೆ ಮತ್ತು ಮನುಷ್ಯರಿಗೆ ಜೀವಿಸಲು ಒಳ್ಳೆಯ ವಾತಾವರಣ ಒದಗುತ್ತದೆ. ಭೂಮಿಯನ್ನು ಸ್ವಚ್ಛವಾಗಿಡೋಣ, ಮಲಿನತೆಯನ್ನು ನಾವು ದೂರ ಮಾಡೋಣ, ಪ್ಲಾಸ್ಟಿಕ್ಗಳನ್ನು ತ್ಯಜಿಸೋಣ. ಇವುಗಳ ಮೂಲಕ ಇಡೀ ದೇವರು ಸೃಷ್ಟಿಸಿದಂಥ ಈ ಭೂಮಿಯ ಸಮತೋಲನತೆ ನೈರ್ಮಲ್ಯತೆಯನ್ನು ಕಾಪಾಡೋಣ. ಇದರಿಂದಾಗಿ ನಮಗೆ ಬೇಕಾದ ಹಣ್ಣು ಗಿಡಗಳು, ಹಣ್ಣು ಹೂವಿನ ಗಿಡಗಳು ನಮಗೆ ಸಿಗುತ್ತವೆ, ಆಹಾರವು ನಮಗೆ ಸಿಗುತ್ತದೆ, ತರಕಾರಿಗಳು ನಮಗೆ ಸಿಗುತ್ತವೆ, ಯಾವುದೇ ಬೇಕಾದ ನಮಗೆ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ಇದರ ಮೂಲಕ ಒಳ್ಳೆಯ ಆಹಾರವನ್ನು ಪಡೆದುಕೊಂಡು ನಾವು ಒಳ್ಳೆಯ ಆರೋಗ್ಯ ಪಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಇಂಥ ರೀತಿಯಲ್ಲಿ ಇವತ್ತು ದೇವರ ವಾಕ್ಯ ನೀಡುವಂಥ ಸಂದೇಶವನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ. ಮುಂದೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ತನ್ನ ಕೈ ಕೆಲಸಗಳನ್ನು ಪ್ರಕಟಿಸಲು ಯಾರಿಗೂ ಆತ ಸಾಕಷ್ಟು ಶಕ್ತಿಯ ನಿತ್ತಿಲ್ಲ. ಆತನ ಮಾತು ಕಾರ್ಯಗಳನ್ನು ಪರಿಯನ್ನು ಅರಿಯಲು ಯಾರಿಗೂ ಸಾಧ್ಯವಿಲ್ಲ. ಆತನ ಮಹಿಮಾ ಶಕ್ತಿಯನ್ನು ತಿಳಿಯಬಲ್ಲವರಾರು? ಆತನ ಕೃಪಾ ಕಾರ್ಯಗಳನ್ನು ಬಣ್ಣಿಸಬಲ್ಲವರಾರು? ಯಾರಿಗೂ ಸಾಧ್ಯವಿಲ್ಲ ಅವುಗಳನ್ನು ಕೂಡಿಸಲಿಕ್ಕೆ ಅಥವಾ ಕಳೆಯಲಿಕ್ಕೆ. ಸರ್ವೇಶ್ವರನ ಮಾತು ಕಾರ್ಯಗಳು ಅಗಮ್ಯ ಪರಿಶೋಧನೆಗೆ. ಸಹೋದರ ಸಹೋದರರೇ, ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ದೇವರ ಆ ಕೆಲಸ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅರಿಯಲು ಯಾರಿಗೂ ಸಾಧ್ಯ ಆಗಲ್ಲ. ಆತನ ಮಹಿಮಾ ಶಕ್ತಿ ಎವೆಲ್ಲೋ ಅದು ನಮಗೆ ಅರಿಯಲು ಸಾಧ್ಯವಾಗಲ್ಲ. ಯಾಕೆಂದರೆ ನಾವು ಮನುಷ್ಯರು, ನಮ್ಮಿಂದ ಅಷ್ಟು ಜ್ಞಾನ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಈ ಲೋಕದ ಈ ಸೃಷ್ಟಿಯ ಬಗ್ಗೆ ನಾವು ಶೋಧಿಸ್ಬೋದು, ಬಹುಶಃ ಅನೇಕ ರೀತಿಯಲ್ಲಿ ನಾವು ಶೋಧನೆಗಳನ್ನು ಮಾಡ್ಬೋದು ಅಥವಾ ಆವಿಷ್ಕಾರಗಳನ್ನು ಮಾಡ್ಬೋದು. ಆದರೆ ನಾವು ತಿಳಿದಿರೋಣ ದೇವರ ಈ ಸೃಷ್ಟಿಯ ಬಗ್ಗೆ. ನಾವು ಎಲ್ಲವನ್ನು ಅಂದಕ್ಕೆ ಬಲ್ಲವರಾಗಿದ್ದೇವೆ. ಎಲ್ಲವನ್ನು ತಿಳಿದುಕೊಂಡು ಅಹಂಕಾರವನ್ನು ಬಿಟ್ಟು ಬಿಡೋಣ. ಈ ಸೃಷ್ಟಿಯಲ್ಲಿ ಎಲ್ಲವೂ ದೇವರಿಂದ ನಡೆಯಲ್ಪಡುತ್ತದೆ ಎಂಬುದನ್ನು ಸತ್ಯವನ್ನು ಸ್ವೀಕರಿಸಿಕೊಂಡು ದೇವರ ಮುಂದೆ ತಲೆ ತಗ್ಗಿ ನಡೆಯೋಣ. ಆಗ ಈ ಸೃಷ್ಟಿಯು ಉಳಿಯುವುದು. ದೇವರ ಆ ಒಂದು ಸರ್ವ ಶಕ್ತ ದೇವರ ಆ ಒಂದು ಅಧಿಕಾರ, ಆ ಶಕ್ತಿ ನಮಗೆ ಖಂಡಿತವಾಗಿ ತಿಳಿದು ಈ ಪರಿಸರವನ್ನು ರಕ್ಷಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ದೇವರಿಂದ ನಮಗೆ ಆ ಅದ್ಭುತ ಶಕ್ತಿ ಸಿಗುತ್ತದೆ ಎಂಬುದನ್ನು ತಿಳಿದುಕೊಂಡು ಆ ಶಕ್ತಿಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಇಡೀ ಲೋಕಕ್ಕೆ ಮನುಷ್ಯರಿಗೆ ನೀವು ಈ ಸೃಷ್ಟಿಯನ್ನು ನೀಡಿರುತ್ತೀರಿ. ಈ ಸೃಷ್ಟಿಯಲ್ಲಿ ನೀವು ಸೃಷ್ಟಿಸಿದಂಥ ಮರ ಗಿಡಗಳು ಅದ್ಭುತ ಮನುಷ್ಯರಿಗೆ ನೀಡಿರುವಂಥ ಕಾಣಿಕೆಗಳು, ಇವುಗಳ ಮೂಲಕ ನೀವು ನಮ್ಮನ್ನು ರಕ್ಷಿಸ್ತೀರಿ. ನಮಗೆ ಬೇಕಾದಂಥ ಶುದ್ಧ ಗಾಳಿಯನ್ನು ನೀಡುತ್ತೀರಿ. ನಮಗೆ ಕುಡಿಯಲು ಬೇಕಾದಂಥ ಶುದ್ಧ ನೀರನ್ನು ನೀವು ಒದಗಿಸುತ್ತೀರಿ. ನಮಗೆ ಬೇಕಾದ ಆಹಾರ ವಸ್ತುಗಳನ್ನು ನಮಗೆ ಗಿಡ ಮರಗಳ ಮೂಲಕ ಅಥವಾ ಈ ಸೃಷ್ಟಿಯಲ್ಲಿರುವ ಆ ಜೀವಿಗಳ ಮೂಲಕ ನಮಗೆ ಕೊಡುತ್ತೀರಿ. ಈ ಮೂಲಕ ಒಳ್ಳೆಯ ಒಂದು ಬಾಳನ್ನು ಬಾಳಲು ಈ ಸೃಷ್ಟಿಯನ್ನು ನಮಗೆ ಕಾಣಿಕೆಯನ್ನಾಗಿ ನೀಡಿದ್ದೀರಿ. ಆದರೆ ದಯಾಮಯ ತಂದೆ, ಈ ಸೃಷ್ಟಿಯ ಬೆಲೆಯನ್ನು ಅರಿತುಕೊಂಡು ನಿಮ್ಮ ಶಕ್ತಿಯ ಮುಂದೆ ತಲೆಬಾಗಿ ಈ ಸೃಷ್ಟಿಯನ್ನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಂಡು ನಾವು ಪರಿಸರವನ್ನು ಉಳಿಸುವಂತಹ ದಾರಿಯಲ್ಲಿ ಸಾಗಲು ನಮಗೆಲ್ಲರಿಗೂ ನಿಮ್ಮ ದಿವ್ಯ ಶಕ್ತಿಯನ್ನು ನೀಡಿರಿ. ಯಾರೆಲ್ಲರೂ ಈ ಪರಿಸರವನ್ನು ನಾಶ ಮಾಡ್ತಾರೋ ಅವರ ಮನಸ್ಸಿಗೊಂದು ಜ್ಞಾನವನ್ನು ಕೊಡಿ. ಈ ಪರಿಸರವನ್ನು ನಾಶ ಮಾಡಬಾರ್ದು, ಭೂಮಿಯನ್ನು ನಾಶ ಮಾಡಬಾರ್ದು. ಭೂಮಿಯಲ್ಲಿರುವ ಯಾವುದೇ ಒಂದು
ಗಿಡಮರಗಳನ್ನಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ಅಥವಾ ಯಾವುದೇ ಒಂದು ವಸ್ತುವನ್ನು ನಾಶ ಮಾಡಬಾರದು, ಅವುಗಳನ್ನು ನಾವು ಉಳಿಸಿಕೊಂಡು ಬಾಳುವಂಥ ಒಳ್ಳೆಯ ಬುದ್ಧಿಶಕ್ತಿಯನ್ನು ನಮಗೆಲ್ಲರೂ ಕೊಡ್ರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.